Hi friends, welcome back to my channel. I am going to go to the weekend. And then walk the Kanupur and the Woodby, but Ram Chanpatna Ramnagra and the Mysore Ivy Osad Madida Nodi Lambutaka in the Bandi. But Niena do Konon Kuntak Rasulande Yadu Talgat Pura Akade Yella within him Kakade in the Ata Kanupura Rutinda, but Namge Tumba Durans too, but 1 kilometer. But road chikuda din the highway in a chanagi la Kanupurado, chikuda rodo, Namta Nilmangla rodu ilanda Mysore rota tumba dota gila, agagi sopa late I togido, ili 9 o'clock bitwi, I'll go out shortcut 12 o'clock agitan sate, and time not condila 12 agito maybe. Nene Monella Smaledu Tumba Shekati, they were to Moda Akta, they were an inun to Ali. Iskandi Bitwali, 1:30 no Bitwi. Amele, the Bidili Tatadi famous Alvamuto, Tinananta would be one that double put it Vesha Tatadi Mata Chanagito. But roadside Akonita, all of the Chanagita, but Ilena Chanagilila, water lily. Aduke 90 rupees and oskondo 1:30 one vade mata set dose ge ashe dose and chandler 30 mastagito highway gunu mate ikade city gunu tumba dura ide vande kadella 1 kilometer 2 kilometer sorry 1 kilometer or 2 kilometers so dura ide alinda agagi hogi tiga return banvi. So the mother barosin manager called me land up a modern notice by acting to one moon at Janatio and the expired agidan Malayna Nilke circle at an oste. A natum condo papa on the gate, take your gay. Sato do news a lela toast is Ratka Malagali Bande Lu Ogbedi. Monday in the Bidugalion to Tumba Bista, the ele fullu, ele mother duk. ತುಂಡು ಕೂಡ ಬಿಟ್ಟಿಲ್ಲ ಕೆಳಗಡೆ ಬೀಳ್ತಾ ಇದೆ ಆ ಮುತ್ತತ್ತಿ ಮುಗಿಸ್ಕೊಂಡು ಬಂದ್ಬಿಟ್ವಿ ನಾವು ಬೇಗನೆ ಮನೆಗೆ ಇನ್ನೂ ಬೇಗ ಬಿಡ್ಬೋದಿತ್ತು ಬಟ್ ಸಡನ್ ಪ್ಲಾನ್ ಆಗಿದ್ದು ಇಲ್ಲೇ ಹತ್ತಿ ಬೆಲೆ ಜೈನ್ ಟೆಂಪಲ್ ಹೋಗೋಣ ಅಂತ ಇದ್ದಿದ್ದು ನಾನು ಆಲ್ರೆಡಿ 20 kilometers ಅಂತ ಲಾಗಲ್ಲಿ ಹೇಳಿದ್ದೆ ಆಮೇಲೆ ಎಡಿಟ್ ಮಾಡಿ ಹಾಕಿದ್ದೀನಿ ಪರವಾಗಿಲ್ಲ ಅಂದ್ಕೂ ಮಧ್ಯೆ ಕಟ್ಟಾಗಿದೆ ವಾಯ್ಸು ಅದು ಪರವಾಗಿಲ್ಲ ಮುತ್ತತ್ತಿಗೆ ಹೋಗ್ಬಿಟ್ಟು ಬಂದ್ವಿ ಬಟ್ ನೇಚರ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್ ಬಟ್ ನೀರಿಲ್ಲ ಅಲ್ಲಿ ನದಿಲಿ ಇವಾಗ ಬೇಸಿಗೆದಿಂದ ನೀರಿಲ್ಲ ಬಟ್ ಸುಳಿಗಳು ಜಾಸ್ತಿ ಇದೆ ಮುಂದಕ್ಕೆ ಹೋಗ್ಬೇಡಿ ಅಂತ ಅಲ್ಲೇ ಹೂವು ಕಟ್ಟೋದೆಲ್ಲ ಬೈತಿರ್ತಾರೆ ಆದ್ರೂ ಜನ ಕೇಳಲು ಹೋಗ್ತಾನೆ ಇರ್ತಾರೆ ಈಚೆ ಉಟ್ಕೊಂಡು ನಾವೇನು ನದಿಗೆ ಇಳಿಲ್ಲ ಜಸ್ಟ್ ದಡದತ್ತ ನೋಡ್ಕೊಂಡು ಬಂದ್ಬಿಟ್ವಿ ಅಷ್ಟೇ ಇನ್ನೇನು ಇಲ್ಲ ಅಲ್ಲೇನು ಬರೀ ಅದಾವಾಗ ಮುಖ 1 hour ಇದ್ವಿ ಅಷ್ಟೇ ಇನ್ನೇನು ಇಲ್ಲ ಕಡಲೆಪುರಿ ತಗೊಂಡು ರಿಟರ್ನ್ ಆದ್ವಿ ಬೆಂಗಳೂರಿಗೆ ಅಷ್ಟೇ ನೆನ್ನೆ ಇಷ್ಟು ನಡೀತು ತುಂಬ ಗಾಳಿ ಮಳೆ ನಾವು ಬಂದ್ಮೇಲೆ ಸದ್ಯ ಬಿಸ್ತು ಅದು ಮೋಡ ಕೂಡ ಅಂದರೆ ನಾನು ಕ್ಯಾಮ್ರಾ ನನ್ನ ತಮ್ಮಂದಲ್ಲಿ ಇದ್ದೀನಿ ಹಾಗಾಗಿ ಬೆಳ್ ಬಂದಿದೆ ಬಟ್ ಹೇಗೆ ಕಾಣ್ತಾ ಇತ್ತು ಒಂದು ಭಯ ಆಗ್ತಿತ್ತು ಆ ಮೋಡ ನೋಡಿದೆ ಇಲ್ಲಿ ಕುಂಬಳಗೂಡು ಹತ್ತತ್ತ ಬಂದಾಗ ಫುಲ್ಲು ಮೋಡ ಅಲ್ಲೆಲ್ಲ ನೋಡಿದ್ರೆ ತುಂಬಾನೇ ಬಿಸಿಲು ಇಲ್ಲಿ ಬಂದಿದ ತಕ್ಷಣ ಮೋಡ ನೀವು ಏನಾದರೂ ಬೆಂಗಳೂರು ಅಕ್ಕಪಕ್ಕ ಬೆಂಗಳೂರು 1 day ಟ್ರಿಪ್ ಹೋಗ್ಬೇಕಂದ್ರೆ ಹೋಗಿ ಬನ್ನಿ ಮುತ್ತತ್ತಿಗೆ ತುಂಬ ಚೆನ್ನಾಗಿದೆ ಬಟ್ ನಿಧಾನಕ್ಕೆ ಡ್ರೈವ್ ಮಾಡಿ ಯಾಕಂದರೆ ಕರ್ವ್ಸು ಒಂದು ಸ್ವಲ್ಪ ಇದೆ ಡೌನಲ್ಲಿದೆ ಟೆಂಪಲು ಬೆಟ್ಟದ ಕೆಳಗಡೆ ಅವು ಏರಿಯಾ ಫುಲ್ಲು ಫಾರೆಸ್ಟು ಬಟ್ ಬೆಟ್ಟ ಎಲ್ಲ ನೇಚರ್ ಮಾತ್ರ ಸಖತ್ತಾಗಿದೆ ನಂಗೆ ಹಾಗಾಗಿ ಇಷ್ಟ ಆಯಿತು ನಾನು ಬರೀ ನೋಡಿ ನಾನು ಲಾಗ್ ಮಾಡೋಕ್ಕಿಂತ ಬರೀ ಬೆಟ್ಟಗಳಲ್ಲೇ ತೋರಿಸಿದ್ದೀನಿ ಹೋಗ್ಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು ಅದು ಗ್ರೀನ್ ಎಲ್ಲ ಬೇರೆ ಇತ್ತು ಹಾಗಾಗಿ ನಾನು ಬರೀ ಅದನ್ನೇ ಮಾಡಿದೆ ಓಕೆ ಇವತ್ತು ಹೇಳೋದ್ನಲ್ಲ ಸೋಮವಾರ ಅಂತ
ಇವಾಗ ಟೈಮ್ ಆಲ್ರೆಡಿ 5 o'clock ಆಯ್ತಾ ಬಂತು. ಇವಾಗ ಸ್ನಾನ ಮಾಡ್ಕೊಂಡು ವ್ಲಾಗ್ ಮಾಡ್ಬಿಡೋಣ ಅಂತ ಇವಾಗ ಬಂದೆ. ಇವತ್ತು ಏನು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೆ. ಬಟ್ ನಾನು ನಿಮಗೆ ತೋರಿಸಿದ್ರೆ ನಿಮಗೂ ಯೂಸ್ ಆಗ್ಬೋದೇನೋ, ಅಂದರೆ ಲೇಡೀಸೇ ಆಗಲಿ ಇಲ್ಲಾಂದರೆ ಟೀನೇಜರ್ಸೇ ಆಗಲಿ, ಇಷ್ಟು ಬ್ಲೌಸ್ ಇದ್ದರೆ ನೀವು ಯಾವ ಸ್ಯಾರಿಗೆ ಬೇಕಾದರೂ ವೇರ್ ಮಾಡ್ಬೋದು. ರೆಡಿಮೇಡ್ ಬ್ಲೌಸಸ್ಸು ತುಂಬ ಕಾಸ್ಟ್ಲಿ ಏನೂ ಇಲ್ಲ, ಜಸ್ಟ್ 300-400 ಒಳಗಡೆನೆ ಇದೆ. ತೋರಿಸ್ತೀನಿ. ಇಷ್ಟು ಬ್ಲೌಸಸ್ ಇದೆ, ನೋಡ್ತಾ ಇರ್ಬೋದು ನೀವು. ಹಿಂದೆ ಹೋಗಿ ತೋರಿಸ್ತೀನಿ. ಎಷ್ಟಿರ್ಬೋದು ನಾನು ನೋಡಿಲ್ಲ, ಜಸ್ಟ್ ತಗೋಬಂದು ಇಟ್ಕೊಂಡೆ ಹಾಗೆ ವ್ಲಾಗ್ ಮಾಡೋಣ ಅಂತ. ರೆಡಿಮೇಡ್ ಬ್ಲೌಸಸ್ ಇಲ್ಲ, ಯಾ 6 ಬ್ಲೌಸಸ್ ಇದೆ. ನೀವು ಯಾವ ಸ್ಯಾರಿಗೆ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬೋದು. ಇದು ನಿಮ್ಮ ವಾರ್ಡ್ರೋಬಲ್ಲಿ ಇದೆ, ಓಕೆನಾ? ಅಂದರೆ ಫ್ಯಾನ್ಸಿ ಸ್ಯಾರೀಸ್ಗೆ ಮತ್ತು ರೇಷ್ಮೆ ಸೀರೆಗೂ ಕೂಡ ಹಾಕೋಬೋದು. ಅದು ಒಂದು ಇದೆ. ಅಂದರೆ ನಾನು ಮೀಶೋ ಇಂಡಿಯನ್ಸ್ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು, ನನಗಿನ್ನ ಸಬ್ಸ್ಕ್ರೈಬರ್ಸ್ ಗೇನಾಗಿಲ್ಲ, ಜಸ್ಟ್ ನಾನೇ ಪರ್ಚೇಸ್ ಮಾಡಿದ್ದೀನಿ ನನಗೋಸ್ಕರ. ಅಂದರೆ ಒಟ್ಟಿಗೆ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ, ಯಾವಾಗಾದ್ರೂ ಒಂದ್ಸಲ ಸ್ಯಾರಿ ತೊಗೊತೀನಲ್ಲ ಮ್ಯಾಚಿಂಗ್ ಬ್ಲೌಸ್ ಏನಕ್ಕೆ ಅಂದ್ಬಿಟ್ಟು ಇದನ್ನೇ ತೊಗೊತೀನಿ. ಚೆನ್ನಾಗೂ ಕೂಡ ಇರುತ್ತೆ, ಪ್ಯಾಡೆಡ್ ಹಾಕಿರ್ತಾರೆ ಒಳಗಡೆ. ಅಂದರೆ ನಾನು ರಿವ್ಯೂಸ್ ನೋಡ್ಬಿಟ್ಟೆ ತೊಗೊಂಡಿದ್ದು, ನಿಮಗೂ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಎಲ್ಲವನ್ನು ಕೂಡ ಮೀಶೋದೇನೆ, ಬಟ್ ಎರಡು ಮಾತ್ರ ಮೀಶೋದಲ್ಲ, ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ತೋರಿಸ್ತೀನಿ ಇವಾಗ ಯಾವ್ದ್ಯಾವುದು ಅಂತ. ಇಲ್ಲ ಇಟ್ಕೊಬಿಡ್ತೀನಿ, ನನಗೂ ಕೂಡ ಈಸಿ ಆಗುತ್ತೆ ತೋರ್ಸೋಕ್ಕೆ. ಓಕೆ, ಫಸ್ಟ್ ಒನ್ ರೇಷ್ಮೆ ಸೇರಿದ್ರೆ ತೊಗೊಬಿಡೋಣ, ಓಕೆನಾ? ಉಕ್ಸೆಲ್ಲ ಹಾಕಿಲ್ಲ ನಾನು, ಹಂಗೆ ಇಟ್ಬಿಟ್ಟಿದ್ದೆ ಯೂಸ್ ಮಾಡಿ. ಸಂಕ್ರಾಂತಿ ಹಬ್ಬಕ್ಕಂತ ತೊಗೊಂಡಿದ್ದಿದ್ನ. ಅಂದರೆ ನನ್ನ ಹತ್ರ ಅದೇನು ಸೀರೆನ 500 rupees ತರಿಸ್ತೇನೆ, ಅದಕ್ಕೇನು ಬ್ಲೌಸ್ ಗ್ರ್ಯಾಂಡ್ ಹೊಲ್ಕೋಬೇಕು ಅಂದ್ಬಿಟ್ಟು ರೆಡಿಮೇಡ್ ಇದು ವರ್ಕ್ ಇರೋ ತರಿಸಿದ್ದೀನಿ. ಮೀಶೋದೇನೆ ಇದೂ, ಎಲ್ಲ ಮೀಶೋನೇ, ಬಟ್ ಎರಡು ಮಾತ್ರ ಮಲ್ಲೇಶ್ವರನು. ನೋಡಿ, ಇದು ಬಾಟಲ್ ಗ್ರೀನ್ ಕಲರ್ ಇದೆ, ಕರೆಕ್ಟಾಗಿ ಕಾಣ್ತಾ ಇದೆ. ಮತ್ತು ಈ ರೀತಿ ಕುಂಡನ್ ವರ್ಕ್ ಮಾಡಿದ್ದಾರೆ, ಮತ್ತು ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಇದೇ ವರ್ಕು ನಾವು ಮಾಡ್ತೀವಿ ಅಂದರೆ ಏನಿಲ್ಲ, ಅಂದು ಹ್ಯಾಂಡ್ ವರ್ಕ್ ಮಾಡ್ತೀವಿ ಅಂದರೆ ಒಂದು ಮನೆ ಕೆಲಸ ಎಲ್ಲ ಮಾಡಿಕೊಂಡು 1-2 weeks ಆದರೂ ಬೇಕಾಗುತ್ತೆ ಫ್ರೆಂಡ್ಸ್ ಈ ವರ್ಕ್ ಮಾಡೋಕ್ಕೆ. ಒಬ್ಬರೇ ಮನೆ ನಿಭಾಯಿಸ್ಕೊಂಡು ಇಲ್ಲ ಮಕ್ಕಳಿಗಾದ್ರೆ ಇನ್ನೂ ಕಷ್ಟ, ಬಟ್ ಮನೆ ನಿಭಾಯಿಸ್ಕೊಂಡು ಎಲ್ಲ ಮಾಡ್ತೀವಿ ಅಂದರೆ ಬೇಕು. ಮಿಷಿನ್ ವರ್ಕ್ ಆದರೆ ಒಂದು ಎಲ್ಲ ಕೆಲಸ ಬಿಟ್ಟು ಮಾಡ್ತೀವಿ ಅಂದರೆ 1 day ಸಾಕು ಮಿಷಿನ್ ವರ್ಕಲ್ಲಿ. ಇಲ್ಲ ನನ್ನ ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡಿಕೊಂಡು ಮಾಡೋಕ್ಕಾಗಲ್ಲ ಅಂದರೆ 2-3 days ಬೇಕಾಗುತ್ತೆ. ಬಟ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಫ್ರಂಟು, ಫ್ರಂಟಲ್ಲೂ 2 side ವರ್ಕ್ ಇದೆ. ಇದು ನೀವು ಆಲ್ಟರೇಬಲ್ ಮಾಡ್ಕೋಬೋದು. ಇದು ನೋಡಿ ಬ್ಯಾಕು, ಇದು ಕುಂಡನ್ಸ್ ಕೂಡ ಅನಿಸಿದ್ದಾರೆ, ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ಕುಂಡನ್ಸ್ ಅನಿಸಿದ್ದಾರೆ ವರ್ಕ್ ಮಾಡ್ಬಿಟ್ಟು. ಇದು ತಿಲಕಂ ಶೇಪ್ ಇದೆಯಲ್ಲ ಅದೆಲ್ಲ ಕುಂಡನ್ಸು, ಮತ್ತು ಒಳಗಡೆ ಪ್ಯಾಡ್ ಹಾಕಿದ್ದಾರೆ, ಸಾಫ್ಟ್ ಆಗಿದೆ ಪ್ಯಾಡ್ ಕೂಡ ನೋಡ್ಬೋದು ನೀವು. ಪ್ಯಾಡ್ ಹಾಕಿದ್ದಾರೆ, ಜೊತೆಗೆ ಸ್ಟಿಚಿಂಗ್ ಮಾರ್ಜಿನು 2 inches ಬಿಟ್ಟಿದ್ದಾರೆ. ನೀವು ಆರಾಮಾಗಿ 40 size ಕೂಡ ಪರ್ಚೇಸ್ ಮಾಡ್ಕೋಬೋದು ಇದನ್ನ. ನಾನು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಡೋರಿ ಕೂಡ ಕೊಟ್ಟಿದ್ದು. ಬಟ್ ನಂಗೆ ಡೋರಿ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನನ್ನ ಹತ್ರ ಗ್ರೀನ್ ಕಲರ್ದು ಥ್ರೆಡ್ ಅಂದರೆ ಈ ಥರ ಬಟ್ಟೆ ಇತ್ತು, ಅದರಿಂದ ನಾನೇ ಮಾಡಿಕೊಂಡೆ. ಇದು ತಗೊಬಂದು ಹಾಕಿರೋದು ಲಟ್ಕನ್ಸು, ಚೆನ್ನಾಗಿದೆ, ನನಗೆ ಇದು ತುಂಬ ಇಷ್ಟ ಆಯಿತು. ಇದು ನಾನು ಗ್ರೀನ್ ಸ್ಯಾರಿಗೂ ಮ್ಯಾಚ್ ಮಾಡ್ತೀನಿ, ಪಿಂಕ್ ಸ್ಯಾರಿಗಂತೂ ಕಾಂಟ್ರಾಸ್ಟ್ ಕಲರ್ ಸಖತ್ತಾಗಿ ಕಾಣುತ್ತೆ. ಇದು ಫಸ್ಟ್ ಬನ್ನು, ಇದಕ್ಕೆ 300-1 rupees ಏನೋ ಪೇ ಮಾಡಿದ್ದೀನಿ. ಇದ್ರದ್ದು ಕೊಡಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಓಕೆ ಬನ್ನಿ, ನೆಕ್ಸ್ಟ್ ಬನ್ ಹೋಗೋಣ. ನೆಕ್ಸ್ಟ್ ಬನ್ ಯಾವ ತಗೊಳ್ಳಿ, ಫ್ಯಾನ್ಸಿ ಸೀರೆ ತಗೋಬಿಡೋಣ ಫಸ್ಟು. ಮಿರರ್ ಇದು
ಕಲರ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಬಟ್ ನಾನು ಬ್ಲ್ಯಾಕ್ ಕಲರ್ ತಗೊಂಡಿದ್ದೀನಿ, ಎಲ್ಲ ಸರಿಗೂ ಮ್ಯಾಚ್ ಆಗುತ್ತಲ್ಲ ಅಂತ. ಫುಲ್ಲು ಮಿರರ್ ಇದು ನೋಡಿ, ನಿಮಗೆ ಇಂಚಸ್ ಎಷ್ಟು ಬರುತ್ತೆ ಅಂದರೆ 14 inches ಬರುತ್ತೆ, ಆರಾಮಾಗಿ ಕೂರುತ್ತೆ, ನಿಮ್ಮ ಕೈ ಎತ್ತದೆ ಇಲ್ಲೆಲ್ಲ ಬಸ್ ಎಲ್ಲ ಕಾಣೋದು ಆ ಥರ ಏನೂ ಇಲ್ಲ. ಪ್ಯಾಡಕ್ಕದ್ರಿಂದ ನೀವು ಇನ್ನರ್ವೇರ್ ಕೂಡ ಹಾಕೊಳ್ಳೋದು ಬೇಕಿಲ್ಲ, ಹೀಗೆ ಹಾಕೋಬೋದು. ಹಿಂದೆಗಡೆ ಡೀಪ್ ನೆಕ್ ಇದೆ, ಅದು ನಾರ್ಮಲ್ ಇದೆ, ಅದೇನು ಅಷ್ಟೊಂದು ಡೀಪ್ ಇಲ್ಲ, ನೀವು ಡೀಪ್ ಹಾಕಲ್ಲ ಅನ್ನೋದು ತಗೋಬೋದು. ಬಟ್ ಇದು ತುಂಬಾ ಡೀಪ್ ಇದೆ, ಇದರ ಸೈಜಸ್ ಕೂಡ ಇದೆ, ಬಟ್ ನಾನು ನನಗಿಂತ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡೆ, ಬಟ್ ಫಿಟ್ಟಿಂಗ್ ಕರೆಕ್ಟ್ ಆಗ್ತಿಲ್ಲ, ಅದು ಡೋರಿ ಕಟ್ಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ ನೋಡಿ. ಇದಕ್ಕೆ ಸ್ಲೀವ್ಲೆಸ್ ಇದ್ದಿದ್ದು, ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಅಂದರೆ ಕ್ಯಾಪ್ ಸ್ಲೀವ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು, ನೀವು ಎಲ್ಲ ಸ್ಯಾರಿಗೂ ಮ್ಯಾಚ್ ಮಾಡ್ಬೋದು, ಜೊತೆಗೆ ಲೆಹಂಗಾಸ್ ಕೂಡ ಮ್ಯಾಚ್ ಮಾಡ್ಕೋಬೋದು ನೀವು. ಮತ್ತೆ ಬ್ಯಾಕ್ ಸೈಡ್ ಉಕ್ಕಿದೆ ಇದ್ದು, ಇಲ್ಲೂ ಕೂಡ ಮಿರರ್ ವರ್ಕ್ ಇದೆ, ಇದೇ ಥರದ್ದೇ ಒಂದಿದೆ, ಬಟ್ ಇಲ್ಲಿ ಟೈಯಿಂಗ್ ಕೊಡ್ತಾರೆ, ಬಟ್ ಅದು ಚೆನ್ನಾಗಿರಲ್ಲ. ನೀವು ಫ್ಯಾನ್ಸಿಯಾಗಿ ಹಾಕೊಂತೀನಿ ಅನ್ನಂಗಿದ್ರೆ ತಗೋಬೋದು, ಬಟ್ ನಾವು ಆ ಥರ ಎಲ್ಲ ಹಾಕಲ್ಲ, ಜಸ್ಟ್ ಟೈ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ, ಅದು ಬೆನ್ನೆಲ್ಲ ಕಾಣುತ್ತೆ ಅಂದ್ಬಿಟ್ಟು ನಂಗೆ ಇಷ್ಟ ಆಗಲ್ಲ ಅದು. ಇದೊಂದು, ಇದಕ್ಕೂ 300 ಏನೋ ಪೇ ಮಾಡಿದೆ. ಗ್ರೀನ್ ಕಲರ್ಗೆ ಆಫರ್ ಬಿಟ್ಟಿದ್ದು, ಅವಾಗ 310 ಏನೋ ಪೇ ಮಾಡಿದ್ದೀನಿ, ಅವಾಗ ಸ್ಟಾರ್ಟಿಂಗ್ ಬಂದಾಗ 400 ಏನೋ ಇತ್ತು. ಓಕೆ, ನೆಕ್ಸ್ಟ್ ಒಂದು ತಗೊಳ್ಳೋಣ, ಬ್ಲೌಸು ರೆಡ್ ಕಲರಲ್ಲಿದೆ, ಇದಂತೂ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ, ನೀವೇ ನೋಡ್ತಾ ಇರ್ಬೋದು. ಇದು ಬೋಟ್ ನೆಕ್ ಏನು ಅಷ್ಟಿಲ್ಲ, ಬಟ್ ಪಿಂಕ್ ಕಲರ್ ರೆಡ್ ಕಲರ್ ಇದೆ, ಬಟ್ ನಿಮಗೆ ವಿಡಿಯೋದಲ್ಲಿ ಪಿಂಕ್ ಅನಿಸ್ತಾ ಇದೆ. ಫ್ಲವರು ಅಂದರೆ ಇದೇನು ಬಟ್ಟೆ ಅಂತಾರೆ ನಂಗೆ ಅಷ್ಟು ಗೊತ್ತಿಲ್ಲ, ಬನಾರಸ್ ಬಟ್ಟೆ ಅಂತಾರೆ ಇದಕ್ಕೆ, ಸಾರಿ ಮರ್ತೋ ಇದೆ ಇವಾಗ ನಾಕ ಬಂತು. ಇದೆಲ್ಲದಕ್ಕೂ ಪ್ರಿನ್ಸಸ್ ಕಟ್ಟು ವಿತ್ ಪ್ಯಾಡ್ ಇದೆ, ಒಳಗಡೆ ಸ್ಟಿಚಿಂಗ್ ಮಾರ್ಜಿನ್ ಕೂಡ ನಿಮಗೆ 2 inches ಕೊಟ್ಟಿರ್ತಾರೆ, ಫಿಟ್ಟಿಂಗ್ ಇಟ್ಕೋಬೋದು, ಇಲ್ಲಾಂದ್ರೆ 40 inches ಗಂಟ ಆಗುತ್ತೆ ಇದು ನೋಡಿ. ನೀವು ಇದಕ್ಕೆ ಬ್ಲೂ ಕಲರ್ ಮ್ಯಾಚ್ ಮಾಡ್ಬೋದು, ಗ್ರೀನ್ ಕಲರ್ ಸ್ಯಾರಿ ಮ್ಯಾಚ್ ಮಾಡ್ಬೋದು, ಜೊತೆಗೆ ಗೋಲ್ಡ್ ಕಲರ್ ಸೇರಿ ಮತ್ತು ಯೆಲ್ಲೋ ಕಲರ್ ಸ್ಯಾರಿ, ರೆಡ್ ಕಲರ್ ಸೀರೆ, ಯಾವುದಾದ್ರು ಮ್ಯಾಚ್ ಮಾಡ್ಕೋಬೋದು ಇದಕ್ಕೆ ನೀವು. ಈ ರೀತಿ ಇದೆ, ಬ್ಯಾಕಲ್ಲಿ ಹುಕ್ಕಿದೆ, ಅದೊಂದು ಬೇಜಾರು, ಬ್ಯಾಕಲ್ಲಿ ಹುಕ್ ಕೊಟ್ಟಿರ್ತಾರೆ ಯಾರಾದ್ರೂ ಹೆಲ್ಪ್ಗೆ ಬೇಕು. ಇದು ಅಷ್ಟೇ ತುಂಬ ಬ್ರಾಡ್ ಇದೆ, ಇದು ಲೇಸ್ ಎಲ್ಲ ನಾನೇ ಹಾಕೊಂಡಿರೋದು, ಅದು ಚಿಕ್ಕದಾಗ ಕೊಟ್ಟಿದ್ದು, ನಾನು ನಂಗೆ ಚಿಕ್ಕದ್ ಸಾಕಲ್ಲ ಅಂದ್ಬಿಟ್ಟು ಕಿತ್ಬಿಟ್ಟು ನಾನು ಹೊಲ್ಕೊಂಡೆ. ಇದು ಪಾಟ್ ನೆಕ್ಕಲ್ಲಿ ಇದೆ ಫ್ರೆಂಡ್ಸ್, ಅಂದರೆ ಹೀಗೆ ಬರುತ್ತಲ್ಲ ಪಾಟ್ ನೆಕ್ಕು, ಆ ರೀತಿ ಇದೆ, ಬಟ್ ಚೆನ್ನಾಗಿದೆ. ಇದಕ್ಕೂ 219 or 215 ಅನಿಸುತ್ತೆ, ನಂಗೆ ಸರಿಯಾಗಿ ನೆನಪಿಲ್ಲ, ಅದ್ರದ್ದು ಕೋಡ್ ಹಾಕಿದ್ದೆ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬ್ಲ್ಯಾಕಲ್ಲಿ ಏನೇ ಇವತ್ತು ಫ್ಯಾನ್ಸಿ ಸ್ಯಾರಿ ಕೂಡ ಹಾಕ್ಕೋಬೋದು. ಇದು ನೋಡಿ ಬೋಟ್ ನೆಕ್ ಇದೆ, ಇಲ್ಲಿ ನೆಟ್ಟೆಡ್ ಇದೆ, ಇಲ್ಲಿ ಗಂಟ ಕೆಳಗಡೆ ಗಂಟ ನೆಟ್ಟೆಡ್ಡು ಇದೆ, ಹೈ ನೆಕ್ ಕೂಡ ಬರುತ್ತೆ, ಇದು ಕೂಡ ಮೀಶೋದಲ್ಲಿ ಅವೈಲೇಬಲ್ ಇದೆ. ಇದು ನಾನು 2 years ಬ್ಯಾಕ್ ಅನಿಸುತ್ತೆ, ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು, 400 ಇತ್ತು ಅವಾಗ. ಸ್ಲೀವ್ಸ್ ಹೊರಗಡೆ ಕೊಟ್ಟಿರ್ತಾರೆ, ನೀವು ಎಲ್ಲದಕ್ಕೂ ಅಷ್ಟೇ ಸ್ಲೀವ್ಲೆಸ್ ಇರುತ್ತೆ, ನೀವು ಅಟ್ಯಾಚ್ ಮಾಡಿಸ್ಕೋಬೇಕಾಗುತ್ತೆ. ಬೋಟ್ ನೆಕ್ ಇದು ಅಂದರೆ ಇಲ್ಲಿಗಂತ ಇದು ಬರುತ್ತೆ, ಅಂದರೆ ಟ್ರಾನ್ಸ್ಪರೆಂಟ್ ಬರುತ್ತೆ, ಅದು ಕೆಳಗಡೆ ಮಾಮೂಲಿ. ಇದಕ್ಕೂ ಕೂಡ ಪ್ಯಾಡ್ ಇದೆ, ಮತ್ತು ಹಿಂದೆಗಡೆ ಏನು ಶೇಪು ಇಲ್ಲ, ಜಸ್ಟ್ ಯು ಶೇಪಲ್ಲಿದೆ. ಇದು ಕೂಡ ಬ್ಯಾಕ್ ಹುಕ್ ನೆಕ್ಕೆ, ಡೋರಿ ಎಲ್ಲದಕ್ಕೂ ಕೊಟ್ಟಿರ್ತಾರೆ. ಇದು ಕೂಡ ನೀವು ಪ್ಲೇನ್ ಸ್ಯಾರೀಸ್ಗೆ ಬ್ಲೂ ಮತ್ತು ಪಿಂಕ್ ರೆಡ್ಡು ಬ್ಲ್ಯಾಕ್ ಒಂದಿದೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಬರೋಣ ಗೋಲ್ಡ್, ಸಾರಿ ನೆಕ್ಸ್ಟ್ ಬಂದು ಗೋಲ್ಡ್ ಕಲರ್. ಇದಂತೂ ನನ್ನ ಫೇವ್ರೆಟ್ ಅಂಡ್ ಫೇವ್ರೆಟ್, ತುಂಬ ಇಷ್ಟ ನನಗಿದು. ಇದು ಕೂಡ ನೆಟ್ಟೆದು, ನೀವು ಇನ್ನರ್ ವೇರ್ ಹಾಕೊಳ್ಳೋದು ಬೇಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಪ್ಯಾಕ್ ಕೊಟ್ಟಿರ್ತಾರೆ ಒಳಗಡೆ, ಡೀಪ್ ಆಗಿರೋದ್ರಿಂದ ನೀವು ಇನ್ನರ್ ವೇರ್ ಹಾಕೊಂಡು ಹಿಂದೆಗಡೆ ಎಲ್ಲ ಕಾಣುತ್ತೆ. ಅದಕ್ಕಾಗಿ ಇವಾಗ
ನೀವು ಮದ್ವೆ ಬ್ಲೌಸ್ ಹೊಲಿಸ್ಬೇಕಾದ್ರೂ ಅಷ್ಟೇ ಡೀಪ್ ಏನಾದ್ರು ಇಸ್ಕೊಂಡ್ರೆ ಪ್ಯಾಡ್ ಹಾಕ್ಸ್ಕೊಬ್ರಿ ಒಳ್ಳೇದು. ಸರಿ ಪ್ಯಾಡ್ ಅಂತ ಕಪ್ ಹಾಕ್ಸ್ಕೊಳ್ಳಿ, ಪ್ಯಾಡ್ ಕೂಡ ಅಂತ ಇದಕ್ಕೆ ಕಪ್ಸ್ ಹಾಕ್ಸ್ಕೊಬಿಡಿ. ಕಪ್ಸ್ ಹಾಕ್ಸ್ಕೊಂಡ್ರೆ ಏನು ಇನ್ನೇ ಹಾಕೊಡೋ ನೆಸೆಸಿಟಿ ಇದೆಲ್ಲ, ನೀಟಾಗಿ ಕೂರುತ್ತೆ ಶೇಪು. ಇದು ಗೋಲ್ಡ್ ಕಲರು, ನಿಮ್ಗೆ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣ್ತಿಲ್ಲ. ಇದೆಲ್ಲ ಹ್ಯಾಂಡ್ ವರ್ಕು, ನೀವು ನೋಡ್ತಾ ಇರ್ಬೋದು ನೀಟಾಗಿ ಸ್ಟಿಚ್ ಆಗಿದೆ, ಎಲ್ಲೂ ಬಿಚ್ಚೋಗೋ ಥರ ಇಲ್ಲ. ಆಮೇಲೆ ಇದು ಹೈ ನೆಕ್ ಕೂಡ ಇದು ಈ ರೀತಿ ಬರುತ್ತೆ, ಫುಲ್ ಕವರ್ ಆಗುತ್ತೆ. ನೀವೇನಾದ್ರು ಅಂದರೆ ನಮ್ಮ ಹತ್ರ ನೀವೇನು ನೆಕ್ಲೆಸ್ ಹಾಕೊಳ್ಳೋಕೆ ಇಷ್ಟ ಇಲ್ಲ, ಏನು ಇಷ್ಟ ಇಲ್ಲ ಅಂದರೆ ಜಸ್ಟ್ ಈ ರೀತಿ ಹೈ ನೆಕ್ ಹಾಕ್ಕೊಂಡು ಪಿಂಕ್ ಕಲರ್ ಸ್ಯಾರಿ ಮತ್ತು ಬ್ಲೂ ಕಲರ್ ಸ್ಯಾರಿ ಗೋಲ್ಡ್ ಕಲರ್ ಏನಾದರೂ ರೇಷ್ಮೆ ಸ್ಯಾರಿಗೂ ಅಷ್ಟು ಗೋಲ್ಡ್ ಕಲರ್ ಏನಾದರು ಜರಿ ಟೈಪ್ ಬಂದಿದೆ ಇದನ್ನೇ ಮ್ಯಾಚ್ ಮಾಡ್ಕೋಬೋದು. ನೀವು ನೋಡಿ ಹಾಕೊಂಡ್ರೇ ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ ಅಂತ ಜಸ್ಟ್ ಇಕ್ಕೊಂಡು ಇನ್ನು ಅಷ್ಟೇ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಜೊತೆಗೆ ಇದು ಹಿಂದೆಗಡೆ ಉಕ್ಕಿರೋದು, ಇದು ಬ್ಯಾಕ್ ಉಕ್ಕಿ ಎಲ್ಲಕ್ಕೂ ಬರೋದು. ಇದಕ್ಕೂ ಅಷ್ಟೇ ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಕೋಬೇಕಾಗುತ್ತೆ. ನೀವು ಇದರ ಶೇಪ್ ಏನು ಇಲ್ಲ, ಜಸ್ಟ್ ಯು ಶೇಪ್ ಇದೆ ಹಿಂದೆಗಡೆ. ಇದು ಕೂಡ ಬ್ರಾಡೇ ಇದೆ, ಇದು ಕೂಡ ಮೀಶೋದಲ್ಲಿ ಅವೈಲೇಬಲ್ ಇದೆ. 350 ಇರಬೇಕು, ನಾನು 400 ಕೊಟ್ಟೆ, ಅವಾಗ ಎಂಡಿಂಗಲ್ಲಿ ಇತ್ತು. ಇದು ನಿಮ್ಗೆ ಇಲ್ಲಿ ಗಂಟ ಟ್ರಾನ್ಸ್ಪರೆಂಟ್ ಬರುತ್ತೆ, ಆಮೇಲೆ ಮಾಮೂಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ವು. ಎಲ್ಲ ಸ್ಯಾರಿಗೂ ನಮ್ಮ ಫೇವ್ರೆಟ್ ಅಂದರೆ ಫೇವ್ರೆಟ್ ಇದು ಹೈ ನೆಕ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ, ಒಂದೊಳ್ಳೆ ಲುಕ್ ಕೊಡುತ್ತೆ. ನೀವು ಯಾವ ನೆಕ್ಲೆಸ್ ಹಾಕೊಳ್ಳೋದು ಬೇಕಿಲ್ಲ, ಏನೂ ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ಲಾಗಿ ಒಂದು ಇಯರ್ ರಿಂಗ್ ಹಾಕೊಂಡ್ರೆ ಸಾಕು. ಇಲ್ಲಾಂದರೆ ನಿಮ್ಗೆ ಇನ್ನೂ ಬ್ಯಾನ್ ಬೇಕಂದರೆ ಇಷ್ಟು ಉದ್ದ ಇಯರ್ ರಿಂಗ್ ಹಾಕೊಂಡ್ರೆ ಸಖತ್ ಲುಕ್ ಕೊಡುತ್ತೆ. ಪಾರ್ಟಿ ವೇರ್ಸ್ ಕೂಡ ಹಾಕೋಬೋದು ಇದನ್ನ. ನೆಕ್ಸ್ಟ್ ಬರೋಣ ಪಾರ್ಟಿ ವೇರ್ ಬ್ಲೌಸ್ಗೆ. ಇದಂತೂ ಸೀಕ್ವೆನ್ಸ್ ಟ್ರೆಂಡಿಂಗಲ್ಲಿ ಇದೆ ಇವಾಗ ನೋಡಿ, ಮೀನ 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 ಅಂತ ಇದೆ. ನಾನು ಇದರಲ್ಲೂ ಎಲ್ಲ ಕಲರ್ ಅವೈಲೇಬಲ್ ಇದೆ, ಬ್ಲೂ ಪಿಂಕ್ ರೆಡ್ ಗ್ರೀನ್ ಅಂತ. ಬಟ್ ನಾನು ಗ್ರೀನ್ ಕಲರ್ ಬೇಕಾಗಿತ್ತು, ಆಗ ಗ್ರೀನ್ ಕಲರ್ ತಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನೈಟ್ ಹೊತ್ತಂತೂ ವೇರ್ ಮಾಡಿಬಿಟ್ರೆ ನೀವು ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲೇ ಬ್ಲ್ಯಾಕ್ ತೊಗೊಂಡು ಅಷ್ಟೇ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದಕ್ಕೂ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರೋದು, ಇದಕ್ಕೂ ಹೊರಗಡೆ ಕೊಟ್ಟಿದ್ದು. ಇದು ಕೂಡ ಬ್ರಾಡ್ ನೆಕ್ ಇದೆ, ಪಾಟ್ ನೆಕ್ ಅಂದರೆ ಹೀಗೆ ಬಂದು ಹೀಗೆ ಬರುತ್ತಲ್ಲ, ನಾನು ಬಿಚ್ಚಿದ್ದೀನಿ ಹಾಕಿಲ್ಲ ಹಾಗಾಗಿ. ಇಷ್ಟೇ ಫ್ರೆಂಡ್ಸ್, ಈ ಥರ ನಿಮ್ಮ ಹತ್ರ ಈ ರೆಡಿಮೇಡ್ ಬ್ಲೌಸಸ್ ಎಲ್ಲ ನಿಮ್ಮ ಹತ್ರ ಇದ್ಬಿಟ್ರೆ ನೀವು ಯಾವ ಸ್ಯಾರಿಗೆ ಬೇಕಾದ್ರೂ ಮ್ಯಾಚ್ ಮಾಡ್ಕೋಬೋದು. ಒಂದು 6 ಬ್ಲೌಸಸ್ ಏನೋ ಇದೆ, ನೀವು ಕಲೆಕ್ಷನ್ ಮಾಡ್ಕೊಳ್ಳಿ, ಒಂದು 10 ಮಾಡ್ಕೊಳ್ಳಿ ಸಾಕು, ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ನೀವು ಬ್ಲೌಸ್ ಹೊಲಿಸೋದೇ ಬೇಕಾಗಿಲ್ಲ, ಯಾಕಂದರೆ ಸೀರೆಗೆ 500 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ, ಇಲ್ಲ 1000 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ, ವಲ್ಯಕ್ಕೇ 500 ಇಸ್ಕೊತಾರೆ ಇವಾಗ, ಅಂದರೆ ಜಾಸ್ತಿ ಆಗಿದೆ ರೇಟು. ಹಾಗಾಗಿ ನೀವು ರೇಷ್ಮೆ ಸ್ಯಾರೀಸ್ ಮಾತ್ರ ಬ್ಲೌಸ್ ವರ್ಕ್ ಮಾಡ್ಕೊಂಡು ಹೊಲಿಸ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಸೀರೆಗೆ 10,000 15,000 ಆ ರೀತಿ ಕೊಟ್ಟಿರ್ತೀವಿ, ಅವಾಗ 500 ರೂಪಾಯಿ 1000 ರೂಪಾಯಿ ಖರ್ಚು ಮಾಡೋದೇನು ಹಂಗೆ ಅನ್ಸಲ್ಲ. ಬಟ್ 500 ರೂಪಾಯಿ ಸೀರೆ ಕೊಟ್ಟು ತೊಗೊಂಡು 500 ರೂಪಾಯಿ ಬ್ಲೌಸ್ಗೆ ಕೊಟ್ಟರೆ ವೇಸ್ಟ್ ಅನ್ಸುತ್ತೆ ನಮಗೆ. ಇದಾದರೆ ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಮಾಡ್ಕೋಬೋದು ಬ್ಲೌಸಸ್ನ. ನಾವು ಇವಾಗ ಟಾಪ್ಸ್ನ ತೊಗೊಂಡು ಲೆಗಿನ್ಸ್ ಒಂದೇ ಇರುತ್ತೆ, ಟಾಪ್ಸ್ ಸಲ್ವಾರ್ ಹಾಕೊತೀವಲ್ಲ ಅದೇ ಥರ ಇದೂ. ದುಡ್ಡೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಜಸ್ಟ್ ಇಷ್ಟಿದೆ ಸಾಕು. ಜೊತೆಗೆ ಇನ್ನೂ ಒಂದೆರಡು ನಾನು ಹೊಲ್ಕೊಂಡಿದ್ದೀನಿ, ಶಿಮ್ಮರ್ ಕ್ಲಾತಿಂದು ತೋರಿಸ್ತೀನಿ. ಇದು ಶಿಮ್ಮರ್ ಕ್ಲಾತಲ್ಲಿ ತಗೊಬಂದಿದೆ ಅಂತ ಹೇಳಿದ್ನಲ್ಲ ಶ್ರೀರಾಮ್ಪುರದಲ್ಲಿ, ಅದ್ರಲ್ಲಿ ಹೊಲ್ಕೊಂಡಿರೋದು. ಇದು ಕೂಡ ಹೈ ನೆಕ್ಕು ಅಂತ ಅಂದರೆ ನಿಮಗೆ ಬ್ಲ್ಯಾಕ್ ಮೇಲೆ ಹಾಕಿದ್ದೀನಿ ಚೆನ್ನಾಗಿ ಕಾಣ್ತಿಲ್ಲ, ಈ ರೀತಿ ಬರುತ್ತೆ. ಫ್ಯಾನ್ಸಿ ಸ್ಯಾರೀಸ್ಗೆಲ್ಲ ಇದು ಚೆನ್ನಾಗಿರುತ್ತೆ. ಈ ಥರದ್ದು ಬೇಕಾದ್ರೆ ಒಂದು ಹೊಲಿಸ್ಕೊಂಡು ಇಕ್ಕೊಂಡಿದ್ದಿ, ನೀವೇನಾದ್ರೂ ಸ್ಟೈಲಿಶ್ ಮಾಡ್ತೀವಿ ಅಂದರೆ. ನಾನು ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಹೊಲ್ಕೊಂಡಿದ್ದೀನಿ ಅಷ್ಟೇ, ಓಕೆನಾ. ಇದೊಂದು ಶಿಮ್ಮರ್ ಕ್ಲಾತ್ ತಿಂದು ನೈಟ್ ಪಾರ್ಟೀಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ. ಉದ್ದ ಕೈ ತೋಳು ಫುಲ್ ಸ್ಲೀವ್ಸ್ ಇಕ್ಕೊಂಡಿದ್ದೀನಿ, ಜೊತೆ ಇದೊಂದು ವೈಟ್ ಕಲರ್. ಇದು ಬೋಟ್ ನೆಕ್ ಇಟ್ಕೊಂಡು ಜಸ್ಟ್ ಫುಲ್ಲು ಬ್ಯಾಕಲ್ಲಿ ಡೀಪ್ ಇಟ್ಕೊಂಡಿಲ್ಲ, ಫುಲ್ ಕವರ್ ಆಗಿ ಮಾಡ್ಕೊಂಡಿದ್ದೀನಿ ಈ ರೀತಿ.
ಜಿಪ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಹುಕ್ಸ್ ಎಲ್ಲ ಬೇಡ ಅಂತ. ಒಂದು 6 7 ಬ್ಲೌಸ್ ಇದೆ ಅಷ್ಟೇ, ಇದನ್ನೇ ಎಲ್ಲದಕ್ಕೂ ಮ್ಯಾಚ್ ಮಾಡ್ತೀನಿ ನಾನು. ನೀವು ಇದು ಪಾರ್ಟಿ ವೇರ್ಸ್, ಈ ರೀತಿ ಬ್ಲೌಸಸ್ ಪಾರ್ಟಿ ವೇರ್ಸ್ಗೆ ಹಾಕೋಬೋದು. ಆಮೇಲೆ ಸಿಂಪಲ್ ಸ್ಯಾರೀಸ್ಗಂದ್ರೆ ಇದು ಇದು ಚೆನ್ನಾಗಿದೆ. ಎಲ್ಲ ಕಲರ್ ಇರೋದ್ರಿಂದ ಸಿಂಪಲ್ ಡೈಲಿ ವೇರ್ ಸ್ಯಾರೀಸ್ಗೆಲ್ಲ ಇದನ್ನ ಮ್ಯಾಚ್ ಮಾಡ್ಕೋಬೋದು. ಈ ಥರ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ವಿಡಿಯೋಲ್ಲಿ ಕ್ಯಾಂಡ್ ಮಾಡ್ತೀನಿ, ತುಂಬ ಲಾಂಗ್ ಆಯಿತು, ಆಲ್ರೆಡಿ 20 ಮಿನಿಟ್ಸ್ ಆಗ್ಬಿಟ್ಟಿದೆ. ಇಷ್ಟೊಂದು ಮಾತಾಡ್ಬಿಟ್ಟು ನಾನು ಬ್ಲೌಸಸ್ ಬಗ್ಗೆ ಅನಿಸ್ತಾ ಇದೆ. ಅಂದರೆ ನಿಮಗೂ ಗೊತ್ತಾಗ್ಬೇಕಲ್ಲ, ಕೆಲವ್ರಿಗೆ ಐಡಿಯಾಸ್ ಇರುತ್ತೆ, ತುಂಬ ಚೆನ್ನಾಗಿ ಐಡಿಯಾಸ್ ಇರುತ್ತೆ, ಇದಕ್ಕೆ ಇದೇ ಮ್ಯಾಚ್ ಮಾಡ್ಬೇಕು. ಸಿಕ್ಕಿಲ್ಲ ಅಂದ್ರೆ ಹುಡ್ಕೊಂಡು ಹೋಗ್ತಾರೆ ಕೆಲವರು. ಬಟ್ ನಾವು ಕೆಲವ್ರಿಗೆ ಪರ್ಫೆಕ್ಷನ್ನೇ ಬೇಕಾಗಿರುತ್ತೆ, ಆಗ ಅವ್ರು ಹುಡ್ಕೊಂಡು ಹೋಗ್ತಾರೆ. ಕೆಲವ್ರಿಗೆ ಗೊತ್ತಿರಲ್ಲ, ನ್ಯೂಲಿ ಮ್ಯಾರೇಜ್ ಆಗಿರ್ತಾರೆ, ಇಲ್ಲಾಂದ್ರೆ ವಿಲೇಜ್ ಹೋಗಿ ಇವಾಗ ಚಂಡಿ ಆಗ್ಬಿಟ್ಟು ಅವ್ರು ಬಿಡಿ ವಿಲೇಜ್ ಅವ್ರು, ಅವರು ನಮ್ಗಿಂತ ಏನು ಕಮ್ಮಿ ಇಲ್ಲ ಅನ್ನಂಗೆ. ಅಂದರೆ ಕೆಲವ್ರಿಗೆ ಗೊತ್ತಿರಲ್ಲ, ನನಗೂ ಫಸ್ಟ್ ಇವೆಲ್ಲ ಗೊತ್ತಿರಲಿಲ್ಲ. ನಾನು ಇವಾಗ ನಿಮ್ಮ ಜೊತೆನೇ ಕಲಿತಾ ಇದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಬ್ಲೌಸಸ್ಗೆಲ್ಲ ತುಂಬ ದುಡ್ಡು ವೇಸ್ಟ್ ಮಾಡಬೇಡಿ. ಹಬ್ಬಪ್ಪ ಅಂದರೆ ಇಷ್ಟು ಬ್ಲೌಸಸ್ಗೆ ಒಂದು 2000 ಆಗಿರ್ಬೋದು ಅಷ್ಟೇ, ಲೆಕ್ಕ ಹಾಕೊಳ್ಳಿ. ಒಂದೊಂದಕ್ಕೆ 300 ಅಂದರೆ 1 6 ಬ್ಲೌಸಸ್ ಇದೆ, ಯಾ 2000 ಪರ್ಫೆಕ್ಟ್ ಆಗಿದೆ. 6 ಬ್ಲೌಸಸ್ಸು 300 ರುಪೀಸು, ಮತ್ತು ಒಂದೆರಡು ಮಾತ್ರ 400, ಹಾಗಾಗಿ 2000 ಕರೆಕ್ಟ್ ಆಗಿದೆ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಒಂದೇ ಸಲ ಮಾಡೋಕೆ ಹೋಗ್ಬೇಡಿ, ನಿಮಗೆ ಆದಾಗ 1 300 ಇದ್ದಾಗ ತೊಗೊಳ್ಳಿ. ಕೋಟ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಬೆಲ್ ಐಕಾನ್ನ ಮರಿದೆಯಾ ಕ್ಲಿಕ್ ಮಾಡಿ. ಓಕೆನಾ, ಬಾಯ್.